ಹಾಯ್ ಎಲ್ಲರಿಗೂ ಫ್ರೆಂಡ್ಸ್, ಇವತ್ತಿನ ಸ್ಪೆಷಲ್ ಆದ ರೆಸಿಪಿ ಮಿಕ್ಸರ್ ಮಾಡ್ತಾ ಇದ್ದೇನೆ. ಅದು ಕೂಡ ಅದ್ಭುತವಾಗಿ ರುಚಿಯಾಗಿ ಅದೇ ರೀತಿ ತುಂಬಾ ರಿಚ್ ಆಗಿರುವಂಥ ಮಿಕ್ಸರ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಮಿಕ್ಸರ್. ಒಂಚೂರು ಒಂದು ಕೈಯಲ್ಲಿ ಕಾಫಿ ಇದ್ದರೆ, ಒಂದು ಸ್ವಲ್ಪ ಮಿಕ್ಸರನ್ನು ಇನ್ನೊಂದು ಕೈಯಲ್ಲಿ ಹಾಕಿ ಹಾಗೆ ಸವಿತಾ ಇದ್ದರೆ ಸಖತ್ತಾಗಿರುತ್ತೆ. ಮಳೆ ಬರಬೇಕಾದ್ರೆ ಅಂತೂ ಹೇಳೋದೇ ಬೇಡ. ಅದೇ ರೀತಿ ಇವಾಗಂತೂ ಮಕ್ಕಳಿಗೆ ಸ್ಕೂಲ್ಗೆಲ್ಲ ರಜಾ, ಮನೆಯಲ್ಲಿ ನಾವು ಇದೇ ರೀತಿ ಒಂದು ಅರ್ಧ ಗಂಟೆ ಒಳಗೆ ಈ ಮಿಕ್ಸರನ್ನು ಮಾಡಿಕೊಟ್ರೆ ಯಾವುದೇ ಬೇಕರಿಗಳೆಲ್ಲ ಥರದ್ದೇ ಒಳ್ಳೆ ರುಚಿಯಾದ ಶುಚಿಯಾದ ಮಿಕ್ಸರನ್ನು ಮಾಡಿಕೊಟ್ರೆ ಇಷ್ಟಪಟ್ಟು ತಿನ್ನುವಂಥದ್ದು. ಹಾಗೆ ಈ ರೆಸಿಪಿಯನ್ನು ನೋಡಬೇಕಾದ್ರೆ ಎಲ್ಲೂ ಕೂಡ ವೀಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಅದೇ ರೀತಿ ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಪ್ರತಿಯೊಂದು ವೀಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ. ಲೈಕ್ ಮಾಡಲಿಕ್ಕೂ ಮರಿಬೇಡಿ. ಅಷ್ಟು ಶೆಕೆ ಅಂದರೆ ಶೆಕೆ, ಮಕ್ಕಳು ಪಾಪ ಆಸೆ ಪಟ್ಟರು ಅಂತೇಳಿ ನಾನು ಮಾಡಿದ್ದು. ಆದರೆ ತುಂಬ ವೆರೈಟೀಸ್ ಇದರಲ್ಲಿ, ಫ್ರೈ ಮಾಡಲಿಕ್ಕೆ ಇರೋದ್ರಿಂದ ಅದು ಎಣ್ಣೆದು ಕಾವಿಗೆ ಒಳ್ಳೆ ಬೆವರಿ ಬೆವರಿ ಸಾಕಾಯ್ತು ನನಗೆ. ನೀವು ತಿಂದ್ರಲ್ಲ ಈಗ ಟೇಸ್ಟ್ ಮಾಡಿದ್ರಲ್ಲ, ಹಾಗಾದ್ರೆ ಇಲ್ಲ ಅದ್ರ ನಾನು ಉಪ್ಪಿನ ಪುಡಿಯನ್ನ ಹಾಕಿದ್ದಷ್ಟೇ. ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಅದು ಕೂಡ ಅದ್ಭುತವಾದಂತ ರೆಸಿಪಿ. ಏನಂತ ಹೇಳಿದ್ರೆ ಮಿಕ್ಸರ್ ರೆಸಿಪಿ, ಮನೆಯಲ್ಲೇ ಈಸಿಯಾಗಿ ಮಾಡಬಹುದಾದಂತ ಈ ರೆಸಿಪಿ. ಹಾಗೆ ನೀವು ನಿಮ್ಮ ಮಕ್ಕಳಿಗೆ ರಜೆಯಲ್ಲಿ ಕೂಡ ಮಾಡಿಕೊಡಿ. ಇದು ಬೂಂದಿ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ಹಾಗೆ ರುಚಿಗೆ ತಕ್ಕ ಉಪ್ಪು, ಸ್ವಲ್ಪ ಮೆಣಸು, ನೋಡಿ ನಿಮ್ಮ ಖಾರಕ್ಕನುಸಾರವಾಗಿ ಜಾಸ್ತಿ ಬೇಕಂದರೆ ಹಾಕ್ಕೊಳ್ಬೋದು, ಸ್ವಲ್ಪ ಅರಶಿನ ಚಿಟಿಕೆ, ಹಾಗೆ ಸ್ವಲ್ಪ ಇಂಗಿನ ಪುಡಿಯನ್ನು ಹಾಕ್ತೇನೆ. ಇದಕ್ಕೆ ಒಂದು ಕಾಯಿಸಿದ ಎಣ್ಣೆ, ಒಂದು ಎರಡು ಸ್ಪೂನಷ್ಟು ಕಾಯಿಸಿದ ಎಣ್ಣೆಯನ್ನು ಹಾಕ್ತೇನೆ. ಹಾಗೆ ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ಸ್ವಲ್ಪ ಮಾಡ್ಕೊಳ್ಬೇಕು. ಯಾವುದೇ ಗಂಟುಗಳಿರಬಾರ್ದು ಹಿಟ್ಟು ಕಲಸುವಾಗ. ನೋಡಿ ಇಷ್ಟು ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಆಯಿತು. ತುಂಬ ತೆಳ್ಳಗೆ ಮಾಡೋದು ಬೇಡ, ಹಾಗೆ ಅದು ಸ್ವಲ್ಪ ಎಣ್ಣೆ ಹಿಡ್ದಂಗಾಗತ್ತೆ. ಅದಕ್ಕೆ ಇಷ್ಟು ಹದ ಇದೆ. ಇದು ಇವಾಗ ಬೂಂದಿ ಮಾಡಬೇಕಾದ್ರೆ ನಿಮ್ಮ ಹತ್ರ ಈ ಥರ ತೂತ್ ತೂತಿರೋವಂಥ ಜಾರಗಳಿದ್ದರೆ ಈ ಥರದ್ದು ಆಗುತ್ತೆ. ಇಲ್ಲ ಅಗಲವಾದದ್ದು ನಾವೇನಾದರೂ ಎಣ್ಣೆಯಲ್ಲಿ ಕಾಯಿಸ್ಬೇಕಾದ್ರೆ ತೆಗಿತೇವಲ್ವ, ತೂತ್ ತೂತಿರೋವಂಥ ಅದು ಆಗುತ್ತೆ. ಅದರಲ್ಲಿ ಎಣ್ಣೆ ಇವಾಗ ಬಿಸಿ ಆಗ್ತಾ ಇದೆ ನೋಡಿ, ಈ ರೀತಿ ಹಿಟ್ಟನ್ನು ಹಾಕುವಂಥದ್ದು ನೋಡಿ. ಆಮೇಲೆ ಈ ರೀತಿ ಸ್ಪೂನಲ್ಲಿ ಒಂದು ಹೀಗೆ ತಿರುಗಿಸಿದ್ರೆ ಬೂಂದಿ ರೆಡಿಯಾಗುತ್ತೆ. ಬಬಲ್ಸ್ ಎಲ್ಲ ನಿಂತ ಮೇಲೆ ಇದು ಆಗಿದೆ ಅಂತ ಅರ್ಥ, ಅವಾಗ ತೆಗೆದ್ರೆ ಆಯಿತು. ಇವಾಗ ಬಬಲ್ಸ್ ಎಲ್ಲ ನಿಂತಿದೆ, ತೆಗಿತಾ ಇದ್ದೇನೆ. ಹಾಗೆ ಇಲ್ಲಿ ನಾನು ಇವಾಗ 100 ಗ್ರಾಮಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ. ಇದು ಇವಾಗ ನಮಗೆ ಓಮ್ ಪುಡಿ ಸೇವ್ ಮಾಡ್ಕೊಳ್ಳಿಕ್ಕೆ. ಇದು ರುಚಿಗೆ ತಕ್ಕ ಉಪ್ಪು, ಸ್ವಲ್ಪ ಅರಶಿನ, ಇಂಗಿನ ಹುಡಿ. ನನ್ನ ಅಪ್ಪ ಆದರೆ ಇದಕ್ಕೆ ಖಾರಕ್ಕೆ ಹಸಿಮೆಣಸಿನಕಾಯಿಯನ್ನು ರುಬ್ಬಿ ಹಾಕ್ತಾರೆ. ನಾನಿಲ್ಲಿ ಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ ಅರ್ಧ ಸ್ಪೂನಷ್ಟು. ಹಾಗೆ ಇಲ್ಲಿ ನೋಡಿ ಅಜ್ವೈನ್ ತಗೊಂಡಿದ್ದೇನೆ, ಓಮ್ ಕಾಳು ಹೇಳ್ತೇವಲ್ಲ, ಇದನ್ನೊಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕ್ತೇನೆ ನಾನು. ಇದು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇವಾಗಷ್ಟೇ ನಾನು ಕಾಯಿಸಿದ ಎಣ್ಣೆ ತಗೊಂಡಿದ್ದೆಲ್ಲ ಅದನ್ನೇ ಒಂದು 2 ಸ್ಪೂನ್ಗಳಷ್ಟು ಹಾಕಿದ್ದೇನೀಗ. ಹಾಗೆ ಸ್ವಲ್ಪ ನೀರನ್ನು ಹಾಕಿ, ಅಂದರೆ ಇದು ಗಟ್ಟಿಯಾಗೇ ಇರುವಂಥದ್ದು ಹಿಟ್ಟು, ಗಟ್ಟಿಯಾಗಿ ಉಂಡೆ ಮಾಡಲಿಕ್ಕೆ ಬರೋ ಥರ ಒಂದು ಕಲಸಿಕೊಳ್ಬೇಕು. ಕೆಲವರು ಬಟರ್ ಎಲ್ಲ ಹಾಕ್ತಾರೆ, ಇದಕ್ಕೆ ಅಗತ್ಯ ಇರೋದಿಲ್ಲ ಅಷ್ಟು ಬಟರ್ ಎಲ್ಲ ಹಾಕೋದಿಲ್ಲ. ಈ ಥರ ಒಂದು ಸಿಗುತ್ತೆ ಅಚ್ಚು, ಈ ಸೇಮೆ ಚಕ್ಕುಲಿ ಸೇವ ಇದು ಕಾರಕಡ್ಡಿ ಎಲ್ಲ ಮಾಡುವಂಥದ್ದು. ಹಾಗೆ ನಮಗೆ ದೊಡ್ಡದು ಸಣ್ಣದು ಎಲ್ಲ ಉಂಟು ನೋಡಿ, ಇದು ಸ್ವಲ್ಪ ದೊಡ್ಡದಾದರೆ ಈ ರೀತಿ ದಪ್ಪ ದರದ ಸೇವ್ ಬರುತ್ತೆ, ಇದು ಕಾರಕಡ್ಡಿಗೆ ಆಗುತ್ತೆ. ಹಾಗೆ ಇದು
ಚಕ್ಲಿ ದಚ್ಚು, ಅದೇ ರೀತಿ ಇದು ಎಲ್ಲ ಬೇರೆ ಬೇರೆ ತಿಂದಿದ್ದು. ಇದು ಬರೀ ಸಣ್ಣ ಸೇವ್ ಮಾಡೋದಾದರೆ, ಇದು ಇನ್ನ ಸಣ್ಣ ತೆಳ್ಳಗಿನ ಸಪೂರವಾದ ಓಂಪುಡಿ ಸೇವ್ ಮಾಡೋದಾದರೆ. ಹಾಗೆ ನಾನಿಲ್ಲಿ ಮೀಡಿಯಂ ಸೈಜ್ ಇದ್ದು ಹಾಕಿಬಿಟ್ಟು ಇದರಲ್ಲಿ ಇವಾಗ ನಿಮಗೆ ಮಾಡಿ ತೋರಿಸ್ತೇನೆ ಸರ್. ಇದು ಮೇಲ್ಗಡೆ ಭಾಗ, ಹಾಗೆ ಇದು ಕೆಳಗಡೆ, ಇಲ್ಲಿ ಇದಕ್ಕಿಲ್ಲಿ ಈ ರೀತಿ ಇನ್ನೊಂದಿದೆ. ಇದನ್ನು ಹಾಕಿಬಿಟ್ಟು ಟೈಟ್ ಮಾಡಿಕೊಳ್ಬೇಕು. ಹಾಗೆ ನಾನಿಲ್ಲಿ ಒಳಗಡೆಗೆ ನೋಡಿ ಎಣ್ಣೆ ಪಸೆಯನ್ನು ಹಚ್ತಾ ಇದ್ದೇನೆ. ಈ ಥರ ಆಯಿಲ್ ಗ್ರೀಸ್ ಮಾಡಿಕೊಂಡ್ರೆ ಸ್ವಲ್ಪ ಸುಲಭದಲ್ಲಿ ಇದಾಗುತ್ತೆ ಅಂತ. ಈ ರೀತಿ ಇವಾಗ ಹಿಟ್ಟು ಇದಾಗಿದೆ, ಇದರ ಒಳಗಡೆ ಹಿಟ್ಟನ್ನು ಈ ರೀತಿ ಹಾಕುವಂಥದ್ದು. ಎಣ್ಣೆ ಬಿಸಿಯಾಗಲಿಕ್ಕಿಟ್ಟಿದೆ. ಧನ್ಯವಾದ. ಕ್ಲೋಸ್ ಮಾಡುವಂಥ ಹಿಟ್ಟು ನೋಡಿ ಒಳಗಡೆ ಇದಾಗಿದೆ. ಇದು ಕ್ಲೋಸ್ ಆಯ್ತು. ಇವಾಗ ಇಲ್ಲಿ ಎಣ್ಣೆ ಬಿಸಿ ಆಗ್ತಾ ಇದೆ, ನಾನು ಸೇವನ್ನು ಮಾಡ್ತಾ ಇದ್ದೇನೆ. ಈಗ ಇದು ಕಾವಲಿ ಸಣ್ಣದಿರೋದ್ರಿಂದ ನಾನು ಸ್ವಲ್ಪ ಈ ರೀತಿ ಮಾಡಿ ಬಿಟ್ಟಿದ್ದೇನೆ. ಇದೊಂದು ಸ್ವಲ್ಪ ಕಾಯಿಲಿ, ಸೆಕೆಂಡ್ ಓಡಿ ನಾನು ಹಾಕೋಣ ನೋಡಿ. ಇಷ್ಟೇ, ಇವಾಗ ತೆಗೆದ್ರೆ ಆಯಿತು. ಮತ್ತು ಜಾಸ್ತಿ ಹೊತ್ತಿಟ್ಟರೆ ಇದು ಸೀದೋದಾಗೆ ಆಗುತ್ತೆ. ಇದು ಆಮೇಲೆ ಪುಡಿ ಮಾಡಿಕೊಳ್ಳೋಣ. ಓಕೆ, ಇವಾಗ ನೆಕ್ಸ್ಟ್ ಈ ರೀತಿ ರೌಂಡ್ ತರಬೇಕು. ಇದು ಹೀಗೆ ತಿರುಗಿಸ್ತಾ ಇರಬೇಕು. ಕೂಡಲೇ ಆಗೋಗುತ್ತೆ ಸೇವಂತು. ಮಧ್ಯದಲ್ಲಿ ಇದೊಮ್ಮೆ ಹಾಕಬೇಡಿ, ಸರಿ ಕಾಯಿಲಿ. ಹೀಗೆ ಬಬಲ್ ಕೂಡಲೇ ನಿಲ್ಲುತ್ತೆ ಇದು, ಯಾಕಂದರೆ ಬೇಗನೆ ಆಗುತ್ತಲ್ಲ. ಹಾಗೆ ಫ್ರೆಂಡ್ಸ್, ಇವಾಗ ನೋಡಿ ನಾನಿಲ್ಲಿ ಹುರುಗಡಲೆ ಈ ಥರದೊಂದು ಜಾರ್ ತಗೊಂಡಿದ್ದೇನೆ, ಜಾರ ಅಂತ ಹೇಳ್ತೇವಲ್ಲ, ಇದನ್ನು ತಗೊಂಡಿದ್ದೇನೆ. ಇದರಲ್ಲಿ ತಗೊಂಡಿರುವಂಥ ಹುರಿಗಡಲೆಯನ್ನು ಮೊದಲಿಗೆ ಹಾಕ್ತಾ ಇದ್ದೇನೆ. ಇದೀವಾಗ ತೆಗೆಯೋಣ. ಇವಾಗ ನಾನಿಲ್ಲಿ ಗೋಡಂಬಿ ತಗೊಂಡಿದ್ದೇನೆ. ಡೈರೆಕ್ಟಾಗಿ ಕಾಯುವ ಬಿಸಿ ಎಣ್ಣೆಗೂ ಹಾಕಿ ಕರಿಬೋದು, ಆದರೆ ಬೇಗನೆ ಸ್ವಲ್ಪ ಎಣ್ಣೆ ತುಂಬ ಹೀಟಾಗಿದೆ, ಅದಕ್ಕೆ ಈ ರೀತಿ ಮಾಡ್ತಾ ಇದ್ದೇನೆ ನಾನು. ಇಲ್ಲ ಸೀದೋದಾಗುತ್ತಲ್ಲ. ಅದೇ ರೀತಿ ಇವಾಗ ಕಡಲೆ ಬೀಜವನ್ನು ಹಾಕೊಳ್ತಾ ಇದ್ದೇನೆ. ನೀವು ದೊಡ್ಡ ಬಣಲೆಯಲ್ಲಿ ಈ ಥರ ಜಾರ ಇಟ್ಟೆ ಮಾಡಿ ಆಯಿತಾ, ಹೀಗೆ ಬಗ್ಗಿಸಿ ಎಲ್ಲ ಬಿಸಿ ಎಣ್ಣೆ ಕಾವಲಿ ಎಲ್ಲ ಮಾಡಬೇಡಿ, ಜಾಗ್ರತೆಯಲ್ಲಿ ಮಾಡಿ. ನೆಲಗಡಲೆ ಕೆಂಪಗೆ ಹುರಿದಾಯಿತು. ಅವಲಕ್ಕಿಯನ್ನು ಹಾಕ್ತಾ ಇದ್ದೇನೆ, ದಪ್ಪ ಅವಲಕ್ಕಿ. ಅವಲಕ್ಕಿ ಅಂತೂ ದಪ್ಪ ಅವಲಕ್ಕಿ ತಗೊಂಡದ್ದು, ಗಳಿಗೆ ಒಳಗೆ ಇದು ರೋಸ್ಟ್ ಆಗಿಬಿಡುತ್ತೆ. ಹಾಗೆ ಇದು ಆಯಿತು, ಇವಾಗ ತೆಗಿತಾ ಇದ್ದೇನೆ. ಕೊಬ್ಬರಿ ಚೂರುಗಳು, ಕೊಬ್ಬರಿ ಚೂರಂತೂ ರೋಸ್ಟ್ ಮಾಡಿ ಅದು ಮಧ್ಯ ಮಧ್ಯದಲ್ಲಿ ಹಾಗೆ ತಿಂತಾ ಇದ್ದರೆ, ಒಂದೊಂದು ಬಾಯಿಗೆ ಸಿಗ್ತಾ ಇದ್ದರೆ ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಆಯಿತಾ. ನೀವು ಇದನ್ನು ಹಾಕ್ಲಿಕ್ಕಂತೂ ಮರಿಬೇಡಿ. ಒಣ ಕೊಬ್ಬರಿ ಇದ್ದರೆ ಅದನ್ನು ಚೂರು ಮಾಡಿಬಿಟ್ಟು ಒಳ್ಳೆ ರೋಸ್ಟ್ ಮಾಡಿ ಹಾಕಿ. ಇವಾಗ ಒಂದೆರಡು ಕಾಯ್ಮೆಣ್ಸು, ಕಾಯ್ಮೆಣ್ಸು ಕೂಡ ತುಂಬ ರೋಸ್ಟ್ ಮಾಡಿಬಿಟ್ಟು ಹಾಕ್ಬೋದು. ಒಂದು ನಾಲ್ಕೈದು ಬೇಕಾದ್ರೆ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಬೋದು. ಅದೇ ರೀತಿ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೇನೆ. ಇದು ಹಾಕಿದ್ರಂತೂ ಮಿಕ್ಸರ್ ಒಳ್ಳೆ ಘಮ ಘಮ ಪರಿಮಳ ಬರುತ್ತೆ ಅಷ್ಟೆ. ನೋಡಿ ಇವಾಗ ಸೇವ್ ರೆಡಿ ಆಗಿದೆ. ಇಲ್ಲಿ ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ. ಸೂಪರ್ ಆಗಿದೆ. ಓಂಕಾಳೆಲ್ಲ ಹಾಕಿ ಅದೇ ರೀತಿ ಬೂಂದಿ, ಶಬ್ದ ಕೇಳಿಸುತ್ತಾ ನೋಡಿ,
ಸೇವನ್ನ ಸ್ವಲ್ಪ ಪುಡಿ ಮಾಡ್ಕೊಳ್ತಾ ಇದ್ದಾನೆ. ಹಾಗೆ ಇಲ್ಲಿ ಹುರಿದಿರುವಂತದ್ದೆಲ್ಲ ಇದೆ ನೋಡಿ, ಕರ್ಬೇವನ್ನ, ಸೊಪ್ಪು, ನೆಲಗಡ್ಲೆ, ಕೊಬ್ಬರಿ ಚೂರು, ಗೇರು ಬೀಜ ತುಂಡು, ಹಾಗೆ ಹುರಿಗಡ್ಲೆ, ಪುಟಾಣಿ, ಹಸಿಮೆಣಸಿನ್ಕಾಯಿ ಇದೆಲ್ಲ ಇದೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾನೆ. ಇವಾಗ ಒಂದು ಸ್ವಲ್ಪ ಅರಶಿನ ಹಾಕೊಳ್ತಾನೆ. ಫ್ರೆಂಡ್ಸ್, ನಾನಿಲ್ಲಿ ಒಂದು 2 ಸ್ಪೂನಷ್ಟು ಸಕ್ಕರೆಯನ್ನು ಹಾಕೊಳ್ತಾ ಇದ್ದೇನೆ. ಸಕ್ಕರೆ ಬೇಕಾದರೆ ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿಕೊಂಡು ಹಾಕೊಳ್ಬೋದು. ನಾನು ಹೀಗೆ ಇದೇ ರೀತಿ ಒಂದು 2 ಸ್ಪೂನಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೇನೆ. ಅದೇ ರೀತಿ ಒಂದು ಸ್ವಲ್ಪ ಖಾರ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಂತ ಒಂದು 1/2 ಸ್ಪೂನಷ್ಟು ಖಾರ ಹಾಕೊಳ್ತಾ ಇದ್ದೇನೆ. ನಿಮಗೆ ಜಾಸ್ತಿ ಖಾರ ಬೇಕಂದರೆ ಜಾಸ್ತಿ ಖಾರದ ಪುಡಿಯನ್ನು ಹಾಕೊಳ್ಬೋದು. ಇವಾಗ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಫ್ರೆಂಡ್ಸ್, ಇದಕ್ಕಂತೂ ಕ್ರಂಚಿಯಾದ ಪೊಟ್ಯಾಟೊ ವೇಫರ್ಸ್ ಹಾಕಿದರೆ ಹೇಳೋದೇ ಬೇಡ, ಸಾಕದಾಗಿರುತ್ತೆ. ಮಿಕ್ಸರ್ ಅಂದರೆ ತುಂಬಾ ಸೂಪರ್, ಯಾವ ಅಂಗಡಿ ಬೇಕರಿಗಳಲ್ಲೂ ಸಿಗೋದಿಲ್ಲ ಇಂಥ ಮಿಕ್ಸರ್. ಒಮ್ಮೆ ಮಾಡಿ ನೋಡಿ, ತುಂಬಾ ಅದ್ಭುತವಾಗಿರುತ್ತೆ. ಇದರಲ್ಲಿ ಪೊಟ್ಯಾಟೊ ವೇಫರ್ಸ್ ಅಂತೂ ಸಿಕ್ಕಿದರೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಇವಾಗ ಪೊಟ್ಯಾಟೊ ವೇಫರ್ಸ್ ಎಲ್ಲ ಹಾಕಿ ಚೆನ್ನಾಗಿ ಪುಡಿ ಮಾಡಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ಫಟಾಫಟ್ ಅಂತ 45 ಮಿನಿಟ್ಸ್ ಒಳಗೆ ಮಿಕ್ಸರ್ ರೆಡಿಯಾಗಿ ಹೋಯಿತು. ರವೀಂದ್ರ ಕಿಣಿ ಅವರು ಇಲ್ಲಿ ಟೇಸ್ಟ್ ಮಾಡ್ಲಿಕ್ಕಿದ್ದಾರೆ. ಹೇಗಾಗಿದೆ? ಮೆಣಸಿನ ಪುಡಿ ಹಾಕ್ಬೋದು. ಮೆಣಸಿನ ಪುಡಿ ಜಾಸ್ತಿ ಹಾಕಿದ್ರೆ ಮತ್ತೆ ಮಕ್ಕಳು ತಿನ್ನೋದಿಲ್ಲ ಅಲ್ಲ. ಇನ್ನು ಖಾರ ಆದ್ರೆ ತೆಂಗಿನೆಣ್ಣೆ ಎಲ್ಲೇ ಮಾಡಿದ್ದು ಪ್ರಕಾಶ್ ತೆಂಗಿನೆಣ್ಣೆ. ಇದಕ್ಕೆ ಚೂಡ ಅಂತ ಹೇಳ್ತಾರೆ. ನಿಜವಾಗಿ ನಾವು ಇಲ್ಲಿ ಮಿಕ್ಸ್ಚರ್ ಅಂತ ಹೇಳ್ತೇವೆ, ಚೂಡ ಅಂತ ಹೇಳುದು ಮೊದ್ಲೆಲ್ಲ. ಹೌದಲ್ಲ, ಚೂಡ ಅಂತ ಹೇಳ್ತಾರೆ. ಚೂಡ ಅಂದ್ರೆ ಅದು ಬೇರೆ, ಚೂಡು. ಇರ್ಲಿ, ಇದು ಈಗ ಒಳ್ಳೇದಾಗಿದೆ ಅಲ್ಲ, ಇಷ್ಟು ಸೂಪರ್ ಆಗಿದೆ ಅಲ್ಲ. ಫಸ್ಟ್ ಟೈಮ್ ಮಾಡುವಾಗ ಇಷ್ಟು ಒಳ್ಳೆ ಯಾರು ಮಾಡಲಿಲ್ಲ. ಹೌದಾ? ಅಶ್ಯ, ಭಯಂಕರ. ಸೇಮೆ ಎಲ್ಲ ಮಾಡಿದ್ದೇನೆ ನಾನು, ಸೇವ್ ಉಂಟಲ್ಲ, ಇದು ಒಳ್ಳೇದಾಗಿದೆ. ಸೇವ್ ಒಂದು 4-5 ಸಲ ಮಾಡಿದ್ದೇನೆ ಅರ್ಜುನಿಗೆ. ಬಾರಿ ಅಲ್ಲ ಸೇವ್, ಅದು ಸೇವ್ ಪುರಿ ಎಲ್ಲ ಮಾಡುವಾಗ ಅದಾದ್ರೆ ಮಾಡಿದೆ ನಾನು 4-5 ಸಲ. ಮಿಕ್ಸರ್ ಚೂಡ ಮಾಡುದು ಫಸ್ಟ್ ಟೈಮ್. ಹಾಗೆ ಕಾಯಿ ಮೆಣಸು, ಕೊಬ್ಬರಿ ಚೂರು ಎಲ್ಲ ಅಪ್ಪ ಹಾಕ್ತಾರಲ್ಲ, ಅದು ಸ್ವಲ್ಪ ಸ್ವಲ್ಪ ಕಾಪಿ ಮಾಡಿ ಹಾಕಿದ್ದು. ಇದೆಲ್ಲ ನಿಮಗೆ ಸ್ವಲ್ಪ ಹೆರಿಡಿಟಿಯಲ್ಲಿ ಬಂದಿದೆ ಅಪ್ಪಂದು. ಹೌದು, ಬ್ಲಡ್ ಅಲ್ಲೇ ಬರ್ತದೆ ನಮ್ಗೆಲ್ಲ ಅಲ್ಲ. ಅಬ್ಬ, ಎಂತ ಒಳಗೆ ಅಡಿಗೆ ಕೋಣೆಯಲ್ಲಿ ನಿಲ್ಲಿಕ್ಕಾಗುದಿಲ್ಲ, ಅಷ್ಟು ಶೆಕೆ ಅಂದ್ರೆ ಶೆಕೆ. ಮಕ್ಕಳು ಪಾಪ ಆಸೆ ಪಟ್ಟರು ಅಂತೇಳಿ ನಾನು ಮಾಡಿದ್ದು. ಆದ್ರೆ ತುಂಬಾ ವೆರೈಟೀಸ್ ಇದ್ರಲ್ಲಿ, ಫ್ರೈ ಮಾಡ್ಲಿಕ್ಕೆ ಇರೋದ್ರಿಂದ ಅದು ಎಣ್ಣೆದು ಕಾವಿಗೆ ಒಳ್ಳೆ ಬೆವರಿ ಬೆವರಿ ಸಾಕಾಯ್ತು ನನ್ಗೆ. ನೀವು ತಿಂದ್ರಲ್ಲ ಈಗ, ಟೇಸ್ಟ್ ಮಾಡಿದ್ರಲ್ಲ ಹಾಗಾದ್ರೆ ಇಲ್ಲ. ಅದ್ರ ನಾನು ಉಪ್ಪಿನ ಪುಡಿಯನ್ನ ಹಾಕಿದ್ದಷ್ಟೇ. ಅಬ್ಬ, ಆದ್ರೂ ಸಾಕಾಯ್ತು. ಓಕೆ, ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು, ಟೇಕ್ ಕೇರ್. ನೀರುಳ್ಳಿ ಹೆಚ್ಚಿ ಹೆಚ್ಚಿ ಅದು ಹೆಚ್ಚ. ಹೌದು, ಮಿಕ್ಸರ್ ಪಚೋಡಿ ಸೂಪರ್ ಆಗ್ತದೆ, ಬಾರಿ ಒಳ್ಳೇದಾಗ್ತದಲ್ಲ. ಎಷ್ಟು ರಿಚ್ಚಾದ ಮಿಕ್ಸರ್ ನೋಡಿ, ಕೊಬ್ಬರಿ ಚೂರು ಎಲ್ಲ ಕೂಡ ಇದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ. ಲೈಕ್ ಕೊಡ್ಲಿಕ್ಕಂತ ಮರಿಬೇಡಿ. ಅದೇ ರೀತಿ ಈ ವಿಡಿಯೋ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ. ಹಾಗೆ ಇನ್ನೂ ಕೂಡ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಮುಂಬರುವ ದಿನಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸುಲಭವಾದ ರೆಸಿಪೀಸ್ಗಳು, ಆರೋಗ್ಯಕರವಾದ ರೆಸಿಪೀಸ್ಗಳು, ಹಾಗೆ ಟ್ರೆಡಿಷನಲ್ ಆದ ರೆಸಿಪೀಸ್ಗಳನ್ನು ನಿಮ್ಮ ಜೊತೆ ಯಾವಾಗಲೂ ಶೇರ್ ಮಾಡ್ತಾ ಇರ್ತೇನೆ. ಹಾಗೆ ಕೇಣಿ ಸ್ವಸರಿಗೆ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಮತ್ತೆ ಸಿಗ್ತೇನೆ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು, ಟೇಕ್ ಕೇರ್.